ಸಂಕ್ರಾಂತಿ ಹಬ್ಬ ಆವಾಗ ಸೊ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ನಾನು ಬರ್ತೀನಿ ವಾಪಸ್ಸು ಬೆಳಗಾವಿಗೆ ಇರಲಿಕ್ಕೆ ಇವನ ಜೊತೆ ಬಂದಾಗ ಇವನೇನು ಮಾಡ್ತಾನೆ ಇವನು ಮಾಡಿರೋ 1 BHK ಮನೆ ಪಿ ಜಿ ಹುಡುಗಿಯರಿರುವಂಥ ಪಿ ಜಿ ಭಾಳ ಬುದ್ಧಿವಂತಿಕೆಯಿಂದ ಇಲ್ಲಿ ಮೂವ್ ಮಾಡಿದ್ದ ಹುಡುಗಿಯರಿರುವಂಥ ಪಿ ಜಿಲಿ ಹುಡುಗರು ಬರೋಕ್ಕಾಗಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು ಸೊ ಇವಳಿಗೆ ಆಶ್ರಯನೂ ಕೊಡಬೇಕಿತ್ತು ಈಗ ಬೀಸೋ ದಂಡೆಯಿಂದ ಅವನು ತಪ್ಪಿಸ್ಕೊಬೇಕಾಗಿತ್ತು ಅವತ್ತು ಯಾಕಂದ್ರೆ ಇಮಿಡಿಯೇಟ್ ಅವನಿಗೆ ಕಿಡ್ನಾಪಿಂಗ್ ಆಕ್ಷನ್ ಆಗ್ತಾ ಇತ್ತು ಸೊ ಬೀಸೋ ದಂಡೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿಸು ಅಂತ ಯೋಚನೆ ಮಾಡಿ ಆಗ ನನ್ನ ಜವಾಬ್ದಾರಿನ ಒಪ್ಕೊಂಡು ತಗೊಂಡೋಗಿ ನನ್ನನ್ನು 1 BHK ಮನೆ ಮಾಡಿ ಮನೆ ಅಂತ ಹೇಳಿ ಹುಡುಗಿಯರಿರುವಂಥ ಪಿ ಜಿಲಿ ಬಿಟ್ಬಿಟ್ಟ ಆಗಲಿ ಆಯಿತು ಆ ಪಿ ಜಿಲು ಇರಿಸ್ದ ಏನು ಹೋಗ್ಲಿ ಬಿಡು ಪಿ ಜಿಲು ಇದ್ದೀವಿ ಅಂತ ಹೇಳಿ ಸೊ ಅದಾದಮೇಲೆ ಪಿ ಜಿ ತುಂಬ ದಿನ ಒಂದು ಫೆಬ್ರವರಿ ತ ಎಲ್ಲ ಆಗ್ತಾ ಬಂತು ಒಂದು ದಿನಾನು ಬಂದು ನೋಡಲಿಲ್ಲ ಒಂದು ದಿನ ಬದುಕಿದ್ಯಾ ಸತ್ಯ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡು ತಡ ಮಾಡಬೇಡಿ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಬಂದು ನೋಡಿ ನನ್ನ ಕಷ್ಟ ಸುಖನೂ ನೋಡಲಿಲ್ಲ ನಾನು ಫೋನ್ ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈದು ನೀನು ಯಾಕೆ ನೀನು ನನಗೆ ಯಾಕೆ ಫೋನ್ ಮಾಡ್ತೀಯ ನಿಂಗೆ ಬೇಕಾದ ಮನೆ ಇರ್ಸಿದ್ದೀನಿ ನಿಂಗೆ ತಿಂಗಳು ದುಡ್ಡು ಕೊಡ್ತೀನಿ ಪಿ ಜಿ ರೆಂಟ್ ಏನಾರು ಕಟ್ಕೋತೀನಿ ನೀನು ಹೆಂಗಾರು ಇರು ಹೆಂಗಾರು ಇರು ನೀನು ಯಾವನ್ನಾರು ನೋಡ್ಕೊ ಬೇರೆಯವ್ರು ನೋಡ್ಕೊ ನೀನು ನನ್ನ ಸವಾಸಕ್ಕೆ ಬರಬೇಡ ನಿಂಗೆ ಏನು ಬೇಕು ನಾನು ಕೊಟ್ಟಿದ್ದೀನಲ್ಲ ನನ್ನ ಯಾಕೆ ಇದು ಮಾಡ್ತೀಯ ತುಂಬ ಕೆಟ್ಟದಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕಾಲ್ಸ್ ಮಾಡಿದಾಗೆಲ್ಲ ಅದಾದಮೇಲೆ ಸೇರಿಸೋ ದಿನನೂ ಎಷ್ಟು ರಂಪ ಮಾಡಿದ್ದಾನೆ ಅಂದರೆ ಸೇರಿಸೋ ದಿನ ಕೊನೆಗೂ ನೀನು ಹಠ ಸಾಧಿಸ್ತಾರೆ ಕರ್ಕೊಂಡೋಗಿ ಇವನು ನನ್ನನ್ನು ಮೇಲೆ ಬಿಟ್ಟ ಫಸ್ಟ್ ಡೇ ಹೋಗ್ತೀವಲ್ಲ ಇವನೇ ನನ್ನನ್ನು ಮನೆ ಮಾಡಿಸಿದ್ರಿಂದ ಇವನೇ ಬಂದು ಅಲ್ಲಿ ಸೈನ್ ಮಾಡಬೇಕಿತ್ತು ಒಬ್ಬರು ಗಾರ್ಡಿಯನ್ ಒಬ್ಬರು ಬರಬೇಕಲ್ಲ ಕೇರ್ಟೇಕರ್ ಸೊ ಅವನೇ ಬಂದು ನನ್ನನ್ನು ಬಿಟ್ಟು ಅವತ್ತಿನ ದಿನ ಸಿಕ್ಕಾಪಟ್ಟೆ ಹೊಡೆದ ನನಗೆ ನೀನು ಈ ಥರ ಎಲ್ಲ ಹಠ ಮಾಡ್ಕೊಂಡು ಕೊನೆಗೂ ನಿನ್ನ ಇದು ಮಾಡ್ಕೊಬಿಟ್ಟಲ್ಲ ನನ್ನ ಹೆಂಡತಿಯಾಗಿ ನೀನು ನನಗೆ ಬರೀ ಬೆಡ್ರೂಮಿಗೆ ಬೇಕಿತ್ತು ನಿನ್ನ ಜೊತೆ ಸಂಸಾರ ಮಾಡಲಿಕ್ಕೆ ನಂಗೆ ಇಷ್ಟ ಇರಲಿಲ್ಲ ನೀನು ಬರೀ ನನಗೆ ಇದಕ್ಕೆ ಮಾತ್ರ ಬೇಕು ಸೆಕ್ಷುವಲ್ಗೆ ಮಾತ್ರ ಬೇಕು ಸಂಸಾರ ಮಾಡೋಕ್ಕೆ ರೆಡಿ ಇಲ್ಲ ನಾನು ಹಾಂ ಕೊನೆಗೂ ನೀನು ಹಠ ಸಾಧಿಸ್ಬಿಟ್ಟಲ್ಲ ಹಾಗೆ ಹಿಂಗೆ ಇರೋ ಇಲ್ಲಿ ನರ್ಕ ತೋರಿಸ್ತೀನಿ ನಿನಗೆ ಇನ್ಮೇಲೆ ಅಂತ ಹೇಳಿ ಹೊಡೆದು ಬಡ್ದು ನಾನು ಅಂದೆ ಈ ಹಂಗಾರೆ ನಾ ಇರಲ್ಲಪ್ಪ ಇಲ್ಲಿ ನಾ ಹೋಗ್ತೀನಿ ಅಂತ ಹೇಳಿದೆ ಹೋಗೋಕ್ಕೂ ಬಿಟ್ಟಿದ್ದ ನಾನು ಇಮಿಡಿಯೇಟ್ ಕಾರಲ್ಲಿ ಕೆಳಗೆ ಕೂರಿಸ್ಕೊಂಡು SJBIT ಇಂಜಿನಿಯರಿಂಗ್ ಕಾಲೇಜ್ ಮುಂದೆ ಎಷ್ಟು ಸಿಕ್ಕಾಪಟ್ಟೆ ಹೊಡೆದಿದ್ದಾನೆ ಅಂದರೆ ಅದಾದಮೇಲೆ ನಾನು ಇಮಿಡಿಯೇಟ್ ಆಟೋ ಹಿಡ್ಕೊಂಡು ಹೋಗಿ ಬೆಳಗಾವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾದಂತ MLC ಮಾಡಿಸಿದ್ದೀನಿ ಹೊಡೆದಿರೋದಕ್ಕೆ MLC ಮಾಡಿಸಿದ್ದೀನಿ ಸಿಕ್ಕಾಪಟ್ಟೆ ಹೊಡೆದಿದ್ದ ಅವತ್ತು ನನಗೆ ಲೀಗಲ್ ಕೇಸ್ ಆಯ್ತಾ ಅದು ಕೇಳಿ ಹೇಳ್ತೀನಿ ಅವಾಗೂ ನಾನು ಕೇಸ್ ಕೊಟ್ಟಿಲ್ಲ ಕೇಸ್ ಕೊಟ್ಟಿಲ್ಲ ನಾನು MLC ಆಯ್ತು MLC ಆದ ತಕ್ಷಣ ಮಹಿಳಾ ಪೊಲೀಸ್ ಸ್ಟೇಷನ್ ಅವರು ಯಾಕೆಂದ್ರೆ ಅಲ್ಲಿ ನನ್ನ ಗಂಡ ಅಂತ ನಾನು ಬರೆದಿದ್ದೆ ನನ್ನ ಗಂಡ ಈ ಥರ ಹೊಡೆದು ಬಡ್ದು ಹಲ್ಲೆ ಮಾಡ್ದ ಅಂತ ನಾನು ಬರೆದಿದ್ದೆ ಯಾಕೆಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಬೇಕಾರೆ ಆವಾಗ ಏನು ಮಾಡಿದ್ರು ಇವರು ಮಹಿಳಾ ಪೊಲೀಸ್ ಸ್ಟೇಷನ್ ಅವರು ನನಗೆ ಫೋನ್ ಮಾಡಿದ್ರು ಅವರೇ ಫೋನ್ ಮಾಡಿದ್ರು ಅಲ್ಲಿ ಕೊಟ್ಟಿದ್ದ ನಂಬರ್ ನೋಡಿ ಫೋನ್ ಮಾಡಿದ್ರು ಮೇಡಮ್ ನಿಮ್ಮ ಗಂಡ ಹಿಂಗೆಲ್ಲ ಹಲ್ಲೆ ಮಾಡಿದ್ದಾನೆ ಅಂತ MLC ಮಾಡಿಸಿದ್ರಿ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕೇಳಿದ್ರು ಇಲ್ಲ ಮೇಡಮ್ ನನ್ನ ಗಂಡ ಹೆಂಡತಿ ಜಗಳ ನನ್ನ ಗಂಡ ಏನೋ ಹೊಡೆದಿದ್ದಾನೆ ಸಿಟ್ಟಲ್ಲಿ ನಾನು ಬಂದು ಕಂಪ್ಲೇಂಟ್ ಕೊಡಲ್ಲ ಅವನನ್ನು ನಾನು ಬೀದಿಗೆ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ ನನ್ನ ಗಂಡ ನಂಗೆ ಹೊಡೆದಿದ್ದಾನೆ ಇಲ್ಲ ನಾನು ಹೇಳಲ್ಲ ಏಟಾಗಿರೋದಕ್ಕೆ ನಾನು ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿರೋದು MLC ಮಾಡಿಸಿರೋದು ಆದರೆ ನಾನು ಬಂದು ನನ್ನ ಗಂಡನ ವಿರುದ್ಧ ಕಂಪ್ಲೇಂಟ್ ಕೊಡಲ್ಲ ನಾನು ಒಂದು ಅವಕಾಶ ಕೊಡ್ತೀನಿ ನಾವು ಸರಿ ಮಾಡ್ಕೊತೀವಿ ಮೇಡಮ್ ದಯವಿಟ್ಟು ನಮ್ಮನ್ನ ಬಿಟ್ಕೊಡಿ ದಯವಿಟ್ಟು ಮೂರು ದಿನ ಫೋನ್ ಬಂದಿದೆ ನನಗೆ ಕಂಟಿನ್ಯೂಸ್ ಆಗಿ ಬನ್ನಿ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಬನ್ನಿ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂದರೆ ನಾನು ಬರಲ್ಲ ಮೇಡಮ್ ನಾನು ಕೊಡಲ್ಲ ದಯವಿಟ್ಟು ಫಸ್ಟ್ ಡೇ ಅಂದರೆ ನಾನು ಒಂದು ನಾಳೆ 10 ಗಂಟೆಗೆ ಬರ್ತೀನಿ ಅಂತ ಸೆಕೆಂಡ್ ಡೇ ಅಂದರೆ ಇಲ್ಲ ನಾನು ಬರಲ್ಲ ನನ್ನ ಗಂಡನ ಮರ್ಯಾದೆ ತೆಗಿಯೋಕ್ಕೆ ನಂಗೆ ಇಷ್ಟ ಇಲ್ಲ ನನ್ನ ಗಂಡನ ನಾನು ಸೆಕ್ಯೂರ್ ಮಾಡ್ಕೊತೀನಿ ಸೊ ನಾನು ಅವನ ವಿರುದ್ಧ ಯಾವುದೇ ಕಂಪ್ಲೇಂಟ್ ಕೊಡಲ್ಲ ಅಂಥೇಳಿ ನಾನು ಕಂಪ್ಲೇಂಟ್ ಮಾಡಲಿಲ್ಲ ನನ್ನ ಹತ್ರ ಈಗಲೂ MLC ಕಾಪಿ ಇದೆ ನಂಗೆ ಹೊಡೆದಿರೋದಕ್ಕೆ ಆಮೇಲೆ ನಾನೇನು ಮಾಡಿದೆ ಸೀದಾ ಅಲ್ಲಿಂದ ಸ್ವಲ್ಪ ದಿನ ಕಾದೆ ಬರಲಿಲ್ಲ ನಾನು ತುಂಬ ದಿನ ಕಾದೆ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಸರಿ ಹೋಗ್ತಾನೆ ಈ ಮಧ್ಯೆ ಏನು ಮಾಡ್ದೆ ಹೋಗಲಿ ಅವ್ನು ದುಃಖದಲ್ಲಾದರೂ ಇದ್ದಾನ ಏನೋ ಇವಳನ್ನ ಕರ್ಕೋ ಇಲ್ಲ ಈ ಮಿಡ್ಡಲ್ಲಿ ಮೊದಲನೇ ಹೆಂಡತಿ ಜೊತೆ ಟ್ರಿಪ್ಸ್ ಹೋಗಿ ಫೋಟೋಸ್ಗಳು ಹಾಕೋಕ್ಕೆ ಬಿಟ್ಟ ಅವಳು ಗುರುಸ್ತೀನಿ ನಾನು ನನ್ನ ಹೆಂಡತಿ ಹೆಂಗೆ ಚೆನ್ನಾಗಿದ್ದೀವಿ ನೋಡು ಎಲ್ಲ ಫೋಟೋಸ್ ವೀಡಿಯೋಸ್ ಹಾಕೋಕ್ಕೆ ಬಿಟ್ಟ ಅವರ ಗಂಡ ಹೆಂಡತಿರು ಹೋಗಿ ಬಂದಿದ್ದು ನಾನಾಗ ಈ ಮಧ್ಯೆ ರಾಜಿ ಮಾಡಿದ್ನಲ್ಲ ಗುರುಗಳು ಅವನಿಗೆ ಫೋನ್ ಆಗಿದೆ ಏನು ಸರ್ ನನಗೆ ಬಾಳು ಕಟ್ಕೊಡ್ತೀವಿ ಅಂತ ನೀವು ರಾಜಿ ತೀರ್ಮಾನ ಮಾಡಿಬಿಟ್ಟು ಇಲ್ಲಿ ಕರ್ಕೊಬಂದು ಬಿಟ್ಟಿದ್ದೀರಾ ಇಲ್ಲಿ ನನಗೆ ನರ್ಕ ಎಮಿಸ್ತಾ ಇದ್ದೀನಿ ಈ ಊರು ಗೊತ್ತಿಲ್ಲ ಬೆಳಗಾವಿಲಿ ಎಲ್ಲೋ ಹೋಗ್ಬೇಕು ಗೊತ್ತಿಲ್ಲ ಊರು ಗೊತ್ತಿಲ್ಲ ಜನ ಗೊತ್ತಿಲ್ಲ ಊಟ ತಿಂಡಿ ಮೊದಲೇ ಅಡ್ಜಸ್ಟ್ ಆಗ್ತಾ ಇಲ್ಲ ಬಿಕಾಸ್ ಐ ವಾಸ್ ಇನ್ ಫ್ರಮ್ ಸೌತ್ ಐ ಕುಡಂಟ್ ಇಟ್ ದಟ್ ಫುಡ್ ನನಗೆ ಇಲ್ಲಿ ಊಟ ತಿಂಡಿನೂ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ ಮೊದಲೇ ಮಿಡ್ಡಲ್ಲಿ ನಂಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಬಂದು ನೋಡ್ತಾ ಇಲ್ಲ ಈಗ ಯಾವ ನರ್ಕಕ್ಕೆ ನನಗೆ ಹಿಂಗೆ ಕರ್ಕೊಬಂದುಬಿಟ್ಟಿದ್ದೀರಿ ಏನಿದ್ರು ನಿಮ್ಮ ಉದ್ದೇಶ ಏನಿತ್ತು ಕೇಳಿದೆ ನಾನು ಅವ್ನು ನೋಡಿದ್ರೆ ಈ ಥರ ಆರಾಮಾಗಿದ್ದಾನೆ ಇಲ್ಲಿ ಹಾಳಾಗ್ತಾ ಇರೋದು ನನ್ನ ಬಾಳು ನನ್ನ ವಯಸ್ಸು ಹಾಳಾಗ್ತಾ ಇದೆ ನನ್ನ ಸಮಯ ಹಾಳಾಗ್ತಾ ಇದೆ ಇಲ್ಲಿ ಮಿಡ್ಡಲ್ಲಿ ಇಲ್ಲಿ ಏನು ಮಾಡ್ಬೇಕು ನಾನು ಇಲ್ಲಿದ್ದು ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡು ತಡ ಮಾಡಬೇಡಿ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ